श्रीमती श्रीमती ನಾನು ಆಫೀಸಿಗೆ ಹೊರಟೆ ಬ್ಯಾಗ್ ತಂದ್ಕೊಳ್ಳೆ ನಿಮ್ಮ ಬ್ಯಾಗ್ ನಾನು ಯಾಕೆ ತಂದ್ಕೊಳ್ಳೆ ನೀವೇ ತಂದ್ಕೊಳ್ಳ್ರೆ ಕುದುರೆನ ಕಂಡ್ರೆ ಕಾಲ್ನೋವು ಅಂತ ಶ್ರೀಮತಿ ನಿನ್ನ ಕುದುರೆ ಏನೇ ಹೌದು ಚಿಗರೆ ನಾನು ನಾನೆಲ್ಲೋ ಗೇಂಡಾಮೃಗ ಅನ್ಕೊಂಡಿದ್ದೆ ಇಷ್ಟಲ್ಲ ಅಂದಮೇಲೂ ನಿಮ್ಮ ಕೆಲಸ ಮಾಡ್ತೀನಿ ಬ್ಯಾಗ್ ತಂದ್ಕೊಡ್ತೀನಿ ಅಂದ್ರೆ ನಿಮ್ಮ ಭ್ರಮೆ ಹೋಗಿ ತಂದ್ಕೊಳ್ಳ್ರೆ ಹೋಗ್ಲಿ ಬಿಡೆ ನಾನೇ ತಗೊಂಡ್ ಬರ್ತೀನಿ ಗೇಂಡಾಮೃಗ ಅಂತ ಗೇಂಡಾಮೃಗ ನೀವು ಮೋತಿಕೇತ चारु 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 काफी ताने लास्ट टाउन वाला गोगी के चारु हाय जेवरे मंदार पुष्पवनीनु सिंधूर प्रतिमेयुनीनु गंधर्व गानवाणी रानी 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 गोणी 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 जेवरे निन्ने गिंता ಒಂದ ಸುತ್ತು ಕಡಿಮೆ ಆಗಿಬಿಡಿದಿರಾ ಹೌದಾ ಮಿಸ್ಟರ್ ಫಂಡೋಸ್ ನಿಜನ ಇನ್ನೊಂದ ಸಲ ಹೇಳಿ ಅಯ್ಯ ಬೇಕಾದ್ರೆ ಎರಡು ಕೈಲಿ ನಿಮ್ಮನ್ನ ಎತ್ತಿ ತೂಕ ಏನು ಅಂತ ಹೇಳಬಿಡ್ಲಾ ಹೋಗಿಪ್ಪ ಇವಾಗ ಎಲ್ಲರೂ ಇದ್ದಾರೆ ಆಮೇಲೆ ಹೇಳುವಂತ್ರಿ ನೀ ಒಂದು 55 60 ಗ್ರಾಂ ಕಡಿಮೆ ಆಗಿದಿರಾ ಕರೆಕ್ಟ್ ಒಂದ ಗೋಡಂಬಿ ತೂಕ ಅಲ್ವಾ ಏಯ್ ಆಫೀಸ್ ಗೆ ಟೈಮ್ ಆಯ್ತು ಬ್ಯಾಗ್ ತಗೊಂಡ ಹೊರಡೆ ಅಯ್ಯ ಸ್ವಲ್ಪ ಇರೆ ಅಪರೂಪಕ್ಕೆ ಜಯ ಅವರು ಬಂದಿದ್ದಾರೆ ಒಟ್ಟಿಗೆ ಕಾಫಿ ಕುಡಿಕೊಂಡು ಒಟ್ಟಿಗೆ ಹೋಗ್ತೀವಿ ಜಯ ಬರೋದು ಸೊಳ್ಳೆ ಬರೋದು ಎರಡೂ ಒಂದೇ ನನಗೆ ಹೊರಡಿ ಟೈಮ್ ಆಯ್ತು ಚಾರು ಮಾ ಓಯ್ ಕೈ ಮುಗಿದ್ರೆ ಮಾ ಖಾಲಿ ಮಾತ್ರ ಬಿಡ ತೂ ಚಾರು ಇಷ್ಟು ಒಳ್ಳೆವಳಲ್ವಾ ಅದು ದೇವರು ಒಂದೊಂದು ಮನೆಗೆ ಒಬ್ಬೊಬ್ಬ ಇಂತವನ್ನ ಒಳ್ಳೆವರು ಕೊಟ್ಟಿರ್ತಾನಂತೆ ಏಯ್ ಆಫೀಸ್ ಗೆ ಲೇಟ್ ಆಗ್ತಾ ಇದೆ ಹೊರಡ್ತಾ ಇರಿ ಶ್ರೀಮತಿ ಅವರೇ ಅವರ ಆಫೀಸ್ ಟೈಮ್ ಅವರಿಗೆ ಗೊತ್ತಿರಲ್ವಾ ಹೋಗ್ತಾರೆ ಬಿಡಿ ನೀನು ಯಾರು ಇದ್ರಲ್ಲಿ ಮಧ್ಯ ಮಾತಾಡೋದಿಕ್ಕೆ ನಮ್ಮ ಮನೆ ವಿಷಯ ನಾನು ನೋಡ್ಕೊತೀನಿ ಅವರಿಗೆ ಯಾವಾಗ ಆಫೀಸ್ ಗೆ ಲೇಟ್ ಆಗುತ್ತೆ ನನಗೆ ಗೊತ್ತು ಅಯ್ಯೋ ಇವತ್ತು ಸೋಮವಾರ ಅನ್ಕೊಂಡ್ಬಿಟ್ಟಿದ್ದೆ ಮಂಗಳವಾರ ಅಲ್ವಾ ಸೋಮವಾರ ಆಫೀಸ್ ಗೆ ಸ್ವಲ್ಪ ಬೇಗ ಹೋಗಬೇಕು ಯಾಕೆ ಅಂತಂದ್ರೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಇರುತ್ತಲ್ವಾ ಇವತ್ತು ಮಂಗಳವಾರ ಟ್ರಾಫಿಕ್ ಅಷ್ಟೇ ಇರೋದಿಲ್ಲ ಪಾಂಡು ನಾನು ಒಂದು ಡ್ರೆಸ್ ಪರ್ಚೇಸ್ ಮಾಡಬೇಕಾಗಿತ್ತು ನನ್ನ ಜೊತೆ ಶಾಪಿಂಗ್ ಬರ್ತೀರಾ ಯೋ ಡ್ರೆಸ್ ತಗೊಳ್ಳಕ್ಕೆ ನೀನು ಯಾಕೆ ಇವರ ಜೊತೆ ಹೋಗಬೇಕು ಅಯ್ಯೋ ನಾನು ಸೈಜ್ ನ ಕರೆಕ್ಟ್ ಆಗಿ ಆಯ್ಕೆ ಮಾಡ್ತೀನಿ ಕಣೆ ಅದಕ್ಕೆ ಜಯ ಅವರು ನನ್ನ ಕರೀತಾ ಇರೋದು ಹೌದು ಅದು ಅಲ್ಲದೆ ನಾನು ಒಬ್ಳೆ ಬೇರೆ ಹೋಗಬೇಕಾಗುತ್ತೆ ಮತ್ತೆ ಚೌಕಾಸಿ ಹೋಗ್ತಾಳೆ ಬೇಕಾದ್ರೆ ಇವರ ಜೊತೆ ನೀವೇನ್ ಹೋಗಬೇಡಿ ಜಯವರೇ ನಾನು ಬರ್ತೀನಿ ಬೈ ಬೈ ಮಾವಾ ಕಾಫಿ ಕುಡ್ಕೊಂಡು ಹೋಗಿ ಯಾಕಮ್ಮ ಟಿಕೆಟ್ ತಿಮ್ಮಿ ನಾವು ಇದೀವಲ್ವಾ ಕಾಫಿ ಕುಡಿಯಕ್ಕೆ ಅವರ ಆಫೀಸ್ ಗೆ ಹೋಗ್ಲಿ ಹೊರಡ್ರಿ ನೀವು ಬರಲ್ಲ ಬೈ 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 ಮಾವಾ ಫಂಡ ಅಯ್ಯೋ ಹುಷಾ ತಮಾಷೆ ತಮಾಷೆ ಬೈ ಕಂಟು ದರ್ಗು ಕಾಫಿ ತುಂಬಿ ಅಮ್ಮನ ತಲೆ ಮೇಲೆ ಕುಕ್ಕು ಇಲ್ಲಿ ಡ್ರಾಮಾ ಮುಗಿತು ನೀವು ಮೂರು ಜನ ಜಾಗ ಖಾಲಿ ಮಾಡಿ ಟಿಕೆಟ್ ತಿಮ್ಮಿ ಈ ಅಮ್ಮನ ಒಳಕರಿ ಜಯಾಂತಿ ಕಾಟ ಯಾವಾಗ ತಪ್ಪುತ್ತೋ ನನಗೆ ಜಗ್ಗೆ ಮಾಡಕ್ಕೂ ಬಿಡಲ್ಲ ನನಗೆ ಯಾರು ಪಾಂಡುರಂಗ ಅವರೇ ಒಂದ್ ಮಾತು ಹೇಳಿ ನೀವು ನನಗೆ ಏನ್ ಹೇಳೆ ಜಯ ಬಂದ್ಬಿಟ್ರೆ ನಿಮಗೆ ಜಗತ್ತೆ ಕಾಣಲ್ಲ ಅಲ್ಲ ಶ್ರೀಮತಿ ಜಯ ಯಾರಿಗೆ ಬೇಡ ಹೇಳು ಶತಶತಮಾನಗಳಿಂದ ರಾಜ ಮಹಾರಾಜರು ಯುದ್ಧ ಮಾಡಿದ ಯಾಕೆ ಜಯ ಬೇಕು ಅಂತ ತಾನೆ ನಿಮ್ಮದಿ ವರ್ಲ್ಡ್ ಪ್ಲೇ ಎಲ್ಲ ನನ್ನತ್ರ ನಡೆಯೋದಿಲ್ಲ ರೀ ನೀವು ಹಿಸ್ಟರಿ ಮಾತಾಡ್ತಾ ಇದ್ರೆ ನನಗೆ ಹಿಸ್ಟೀರಿಯಾ ಜಾಸ್ತಿ ಆಗುತ್ತೆ ಅಲ್ಲ ಆ ಜಯ ಬಂದಾಗ ಏನ್ ಹಲ್ಕಿರ್ಕೊಂಡು ಮಾತಾಡೋದು ನೀವು ಅಂತ ಶ್ರೀಮತಿ ನಮ್ಮ ಮನೆಗೆ ಯಾರೇ ಅತಿಥಿ ಬಂದ್ರು ಹಲ್ ಬಿಟ್ರೆ ಆನಂದ ಕಣೆ ಅತಿಥಿಗಳು ಬಂದಾಗ ಹಲ್ಕಿರ್ಕೊಂಡು ಮಾತಾಡಿ ಅದಕ್ಕೆ ನನ್ನ ಏನು ಪ್ರಾಬ್ಲಮ್ ಇಲ್ಲ ಜಯ ಬಂದಾಗ ಜೊಲ್ ಸುರಿಸ್ಕೊಂಡು ಮಾತಾಡ್ತಿರಲ್ಲ ಅದು ಯಾಕೆ ನಿಮಗೂ ಅವ್ರಿಗೂ ಏನ್ ಸಂಬಂಧ ಶ್ರೀಮತಿ ಸಂಬಂಧ ಇಮ್ಮನ ಅಂತ ಮಾತಾಡಬೇಡ ಕಣೆ ಬಾಯಿ ಬಿಗಿ ಹಿಡಿದು ಮಾತಾಡು ಗಂಡನ ಗೌರವ ಬೇಡ ನಿಮಗೆ ಗೌರವ ಬೇರೆ ಕೊಡಬೇಕಾ ಗೃಹಸ್ಥ ಆಶ್ರಮ ಮುಗಿದು ಬಾಲಪ್ರಸ್ಥದ ಕಾಲ ಬಂದಿದೆ ಆದ್ರೂ ಆಂಟಿ ನಿಂದ ಹೋಗೋದು ಮೈಪುಳಕ್ಕೆ ಬರ್ಸ್ಕೊಳ್ಳೋದು ಅಲ್ವಾ ಅಂದ್ರೆ ನಾನು ಸನ್ಯಾಸತ್ವ ತಗೋಬೇಕು ಅಂತನಾ ಹೌದು ಕಣ್ರಿ ನಿಮ್ಮ ಜೊತೆ ಹೇಗೆ ಹೇಗೆ ನನಗೂ ಸಾಕಾಗಿದೆ ನೀವು ಬದಲಾಯಿಸಲಿಲ್ಲ ಅಂದ್ರೆ ನಾನು ಶಾಶ್ವತವಾಗಿ ಹಿಮಾಲಯಕ್ಕೆ ಹೋಗ್ತೀಯಾ ಇಲ್ಲ ಕಾಶಿ ಇಲ್ಲ ಮಾಗಡಿ ಇಲ್ಲ ನೆಲಮಂಗಲಕ್ಕೆ ಹೋಗ್ತೀಯಾ ಇಲ್ಲ ನಿಮ್ಮ ತಲೆ ಮೇಲೆ ಕೂತ್ಕೊತೀನಿ ಮುಳ್ಳಯ್ಯನಗಿರಿ ಬೆಟ್ಟದಿಂದ ಕಂದಕಕ್ಕೆ ಬಿಳಿಸಿದೀಯಾ ಏನ್ ಕನಸಿದು ಶ್ರೀಮತಿ ಒಬ್ಬ ಸಿದ್ಧ ಪುರುಷರು ನನಗೆ ತೀರ್ಥ ಕೊಟ್ಟರು ತಲೆ ಮೇಲೆ ಮಂತ್ರಾಕ್ಷತೆ ಹಾಕಿದ್ರು ಅಲ್ಲ ರೀ ಅವರು ಬಂದಾಗ ನನ್ನನ್ನ ಯಾಕೆ ಬಿಸ್ಲಿಲ್ಲ ಕನಸಲ್ಲಿ ಕಣೆ ಸುಮ್ಮ ಕೂತ್ಕೊಳ್ಳ್ರಿ ಈ ನಡುವೆ ಕನಸಲ್ಲೂ ಮಾತು ನಿದ್ದೆ ಮಾಡಬೇಕಾದ್ರು ಬಾಯಿ ಸೈಲೆಂಟ್ ಆಗಿರಲ್ಲ ಅಲ್ವಾ ಮಲ್ಕೊಳ್ಳಿ ಇವಾಗ ಶ್ರೀಹರಿ ಶ್ರೀಹರಿ ಯಾಕೆ
ಗೊರಕೆ ಹೊಡಿತಿರಲ್ಲ ಮೂಗಕ್ಕೆ ಹತ್ತಿ ತುರ್ಕಕ್ಕೆ ಸೌಂಡ್ಲೆಸ್ ಸ್ಲೀಪ್ ಬಾಯಿ ಮೂ ಸೈಲೆಂಟ್ ಆಗಿ ಮಲಗಬೇಕು ಕಣ್ಣು ಮುಚ್ಚಿಕೊಳ್ಳಿ ಕಣ್ಣು ಮುಚ್ಚಿ ಹೇ ಹತ್ತಿ कई मुगीतनी काल बीड़े कई मुगित नम कल बीलबेड़ आयता हो कल नोडको इली गाड़ी गाड़ीना नहीं गाड़ी तक आफीस अलप इलो याकप कूद ना आफीस बिड़ती बेड़ मगने नान होते नकोतिया नोड़ देवर का सेवेदर नहीं हम नान हि याकप हिंग मतिया नहीं सूम्ने कूदप बिड़ती बा नि कंद तक हेलमेट तक आफीस हड़गियर टीवी फैशन शो न ಕಂಡು ಸರಿದು ಹೋಗುವ ಸುಂದರಿಯರಂತೆ ಹೌದು ಕಾಣುತ್ತೆ ಆದರೆ ಕೈ ಹಾಕಿದ್ರೆ ಟಿವಿ ಸ್ಕ್ರೀನ್ ಗುರುಗಳೇ ನೀವು ಸ್ವಾಮಿ ಆಗಿದ್ದೀಯಾವಾಗ ನಾನು ಮದುವೆಯಾಗಿದ್ದೆ ಕರಡಿಯ ಜೊತೆಯ ಸಂಸಾರ ನಿಭಾಯಿಸೋಕೆ ಆಗಲಿಲ್ಲ ನಾನು ನನ್ನ ಗುರುವಿನ ಹತ್ರ ಹೋದೆ ಅವರು ನನ್ನ ಕಣ್ಣು ತರಿಸಿದರು ಈ ಜೀವನ ನಶ್ವರ ಬದುಕು ನಶ್ವರ ಹೆಂಡತಿಯ ಪ್ರೀತಿಯೂ ನಶ್ವರ ದೈಹಿಕ ಆಕರ್ಷಣೆಯೂ ನಶ್ವರ ಮಾವಿನ ಮರದ ಮೇಲೆ ಮಾವಿನ ಹಣ್ಣು ಎಷ್ಟು ದಿನ ತಾನೇ ಇರುತ್ತೆ ಹಣ್ಣಾದ ಮೇಲೆ ಉದುರುತ್ತೆ ಕಟ್ ಮಾಡಿ ಬುಟ್ಟಿಗೆ ಹಾಕೊಂಡ್ರೆ ನಮ್ಮ ಜೊತೆಯಲ್ಲಿ ಇರುತ್ತೆ ಮಿಸ್ ಪಾಂಡು 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 ಹಾಯ್ ನೀವೇ ಇಲ್ಲಿ ಓ ದೇವಸ್ಥಾನಕ್ಕೆ ಹೋಗಿದ್ರಾ ಸ್ವಾಮಿಗಳ ನೋಡೋದಕ್ಕೆ ಹೋಗಿದ್ದೆ ಕರೆದಿದ್ರೆ ನಾನು ಬರ್ತಿದ್ದೆ ಅಲ್ವಾ ಅವರವರ ಕಷ್ಟ ನಿವಾರಣೆಗೆ ಅವರೇ ಹೋಗಬೇಕು मिस्टर पांडो निम जो सिनेमा नोड़ी दिन आगण्वाड़ हूव नोड़ सिनेमा मन उलियल गंटे कत्लाट नोड़ी बर्त आग निम मन कल हो बंदक चलते कलू सुकु निज अद कल यारू इष्टपड़ोद जयवरे देवरल्लि भक्ति इरबेकु आ सूर्यनन्न नोडि आ चंद्रनन्न नोडि नानु बेळुत्ता इद्दीनि अंत यावत्तादरू सूर्य हेळिदाना नन्निंद ई लोकक्के तंपु बेळुकु एंदु यावत्तादरू चंद्र हेळिदाना स्वामी पांडुनंदरवरे नमस्कार होगि बन्नि लूज आगिरोदंत ग्यारंटी आदरे याके अंत गोत्तागतिल्ल गुड मॉर्निंग सर गुड मॉर्निंग सर इल्ली बासु इल्ली तोर्सु नोडोण इवरे हाय
ನಮ್ಮ ಆಫೀಸ್ ಬರ್ತಾ ಇರೋ ಹೊಸ ಬಾಸ್ ತುಂಬಾ ಸ್ಟ್ರಿಕ್ಟ್ ಪರ್ಫೆಕ್ಟ್ ಪದ್ದಣ್ಣ ಅಂತ ಇವರ ಹೆಸರು ಹೊಸ ಬಾಸ್ ಯಾಕೆ ನಮ್ಮ ಹಳೆ ಬಾಸ್ ಏನಾಯ್ತು ಪಾಪ ಅವರ ಮೈ ಹುಷಾರಿಲ್ಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗವರೆ ಅವರು ಬರೋವರೆಗೂ ನಾವು ಇವರ ಜೊತೆ ಹೋಗಬೇಕು जवानी वद्दना मेरी दा मेरी दा मेरी दपन मैडम प्राण हेंडति ನನ್ನ ಪರ್ಸನಲ್ ವಿಷಯ ಕಟ್ಕೊಂಡು ನಿಮಗೆ ಏನ್ರೇ ಆಗಬೇಕು ಓ ಕ್ಯಾಮೆರಾ ನೋಡ್ರಿ ಏ ಮಿಸ್ಟರ್ ಅರ್ಥವಾಯ್ತು ಹೆಣ್ಣ ಮಕ್ಕಳು ಹತ್ರ ನಾನು ಹೊರಟಾಗಿ ಮಾತಾಡೋದಿಲ್ಲ ಐ ಆಮ್ ವೆರಿ ಸಾಫ್ಟ್ ಯು ನೋ ಬಂದ್ರೆ ಪಾಂಡೋ ಒಂದು ಲೈನ್ ಹಾಕ್ಬಿಟ್ಟು ಮನೆ ನೋಡ್ಕೊಳ್ಳಿ ಬನ್ನಿ ಮನೆ ಹೊರಿಯೋ ಕೆಲಸ ಒಳ್ಳೆಯದಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ ಸರ್ ನೀವು ಹೇಳಿದ ಮಾತು ಕೆಲವರಿಗೆ ಬುದ್ಧಿ ಹೇಳಿದಾಗ ಇರುತ್ತೆ ಸರ್ ಇನ್ನೊಂದು ವಿಷಯ ನಿಮಗೆ ಗೊತ್ತಾ ಈ ಆಫೀಸ್ಗೆ ಹೊಸ ಬಾಸ್ ಬಂದವರೆ ಓ ಹಳೆ ಬಾಸ್ ಪಕ್ಕದ ಮನೆ ಸರೋಜಾ ಜೊತೆ ಹೊರಟೋರ್ ಹೋಗಿದ್ದಾರೆ ಅಲ್ಲಿಗೂ ಇಲ್ಲ 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 ಪಾಪ ಅವರು ಹುಷಾರಿಲ್ಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗವರೆ ಅವರು ಬರೋವರೆಗೂ ದೊಡ್ಡ ಆಫೀಸಿಂದ ಹೊಸ ಬಾಸ್ ಬಂದವರೆ ಬಹಳ ಸ್ಟ್ರಿಕ್ಟ್ ಪಾಂಡು ಸರ್ ನೀವು ತುಂಬಾ ಬದಲಾಗಿರೋ ತರ ಕಾಣಿಸ್ತಾ ಇದೀರಾ ಎಲ್ಲಿ ನನ್ನನ್ನ ಒಂದ್ಸಲ ಸರಿಯಾಗಿ ನೋಡಿ ಹೇಗೆ ಕಾಣಿಸ್ತಾ ಇದೀನಿ ಅಂತ ಇರಿ 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 ಫುಲ್ಲ ನಿಂತ್ಕೊಳ್ತೀನಿ ಹಾ ಈಗ ನೋಡಿ ಫುಲ್ಲ ನೋಡಿ ಹೊಸ ಬಾಸ್ ಬಂದವರೆ ಅಂತ ಲೀಸಾ ಮೇಡಂ ಹೊಸ ಡ್ರೆಸ್ ಹಾಕೊಂಡು ಬಂದವರೆ ನೀವು ನೋಡಬೇಕು ಅಂತ ಅವಾಗಿಂದ ಕಾಯ್ತಾ ಇದ್ರು ನೀವೇ ಹೇಳಿ ಸರ್ ಅದಕ್ಕೆ ಎಷ್ಟು ಬೆಲೆ ಕೊಡಬಹುದು ಅಂತ ಕ್ಲೀಶ ಅವರಿಗೆ ಅಲ್ಲ ಸರ್ ನಾನು ಹಾಕೊಂಡಿರೋ ಡ್ರೆಸ್ಸಿಗೆ ಡ್ರೆಸ್ ಸೇರಿಸಿ ಹೇಳು ಅಥವಾ ಇತ್ತೀಚೆಗೆ ನನ್ನ ತುಂಬಾ ರೇಗಿಸ್ತಿರಪ್ಪ ದೇಹಕ್ಕೆ ಬೆಲೆ ಇಲ್ಲ ಆತ್ಮಕ್ಕೆ ಬೆಲೆ ಇದೆ ತೋಡಿ ಈ ಮಣಿ ಸರ ಹಾಕೊಂಡು ಬಿಳಿ ಸೀರೆ ಉಟ್ಕೊಳ್ಳಿ ಬಿಳಿ ಸೀರೆ ಉಟ್ಕೊಂಡ್ರೆ ಮೋಹಿಸ್ತೀಯ ಕಣಲ್ವಾ ಮಹಿಳಾ ಸಾಧ್ವಿ ತರ ಪಾಪನಾಶನ ಹಳ್ಳಿಯ ಪರಂದಾಮಯ್ಯನ ಮಗ ಪಾಂಡುರಂಗ ಉಂಡಾ ಮೋಸ್ತು ನಿಮ್ಗೇನ್ರಿ ಬಂತು ನನಗೆ ಕೋಪ ಬಂದ್ರೆ ಏನ್ ಮಾಡ್ತೀನಿ ಗೊತ್ತಾ ನಾನು ಈ ಆಫೀಸ್ಗೆ ಹೊಸ್ತಾಗ ಬಂದಿರೋ ಬಾಸ್ ಪರ್ಫೆಕ್ಟ್ ಪದ್ದಣ್ಣ ಅಲ್ಲ ಆಫೀಸ್ಗೆ ತಡವಾಗಿ ಬರೋದು ಅಲ್ಲದೆ ಕೂತ್ಕೊಂಡು ಅಲ್ಲೇ ಬೇರೆ ಹೊಡಿತಾ ಇದ್ದೀರಾ ಈಗ ಒಟ್ಟಿಗೆ ಎಂಟು ಮನೆ ಹೊಡ್ಕೊಂಡ್ಬಿಡ್ತೀನಿ ಮಾವ ಮಾವ ಮಾಯ ನಿಮ್ಮ ಮೇಲೆ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದಾರೆ ಸಿಟ್ಟು ಮಾಡ್ಕೊಂಡ್ ಬಿಟ್ಟಿದಾರೆ ಊರು ಮನಿದರು ನಾರಿ ಮುನಿಯಬಾರದು ಆದ್ರೆ ಮಾಯಿ ಮಾವ ಮಾವ ಮಾಯಿ ನಾರಿ ಲಾರಿ ಆದರೆ ಅಪಘಾತ ತಪ್ಪದು ಸುಮ್ಮನಿರಿ ಒಂದು ನಿಮಿಷ ಆಯ್ತಾ ಆಫೀಸ್ ಕೆಲಸ ಏನಿವತ್ತು ವಿಶೇಷ ಆಫೀಸ್ ನಲ್ಲಿ ನಮ್ಮನ್ ಬಿಟ್ರೆ ಜನ ಇಲ್ಲ ಜನ ಬಿಟ್ರೆ ನಾನಿಲ್ಲ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದು ಏನಾಗಿದೆ ನಿಮ್ಗೆ ನಿಮ್ಮ ಬಾಯಿ ಒಳ್ಳೇದಾದ್ರೆ ನಿಮ್ಮ ಊರು ಒಳ್ಳೇದೆ ಯಾರ ಇದನ್ನೆಲ್ಲ ನಿಮ್ ತಲೆ ತುಂಬಿಸ್ತಿರೋದು ಯಾರು ನಿಮ್ ಗುರು ಆರಾಣೆ ಗುರು ಮೂರಾಣೆ ಶಿಷ್ಯ
ಅಯ್ಯೋ ಆರಾಣಿ ಮೂರಾಣಿ ಲೆಕ್ಕಕ್ಕಿಲ್ಲ ಮಾವ. ಅಪ್ಪ ನೀನ್ ಆಫೀಸ್ ಇಂದ ಬಂದಿದ್ಯಾ, ಸುಸ್ತಾಗಿರುತ್ತೆ, ಏನ್ ಬೇಕು ಹೇಳು ಅದಕ್ಕೆ ಕೊಡ್ತಾರೆ. ಕಾಫಿ ಕುಡಿತ್ಯಾ, ಟೀ ಕುಡಿತ್ಯಾ, ಜ್ಯೂಸ್ ಕುಡಿತ್ಯಾ, ಕಬ್ನಾಳ್ ಕುಡಿತ್ಯಾ? ಮನುಷ್ಯನ ಮನಸ್ಸು ಆರೋಗ್ಯವಾಗಿದ್ರೆ ಎಲ್ಲಾ ಬೇಕು ಅನ್ಸುತ್ತೆ. ಇವಾಗ ಹಿಂಗ್ ಇರ್ತಾರೆ, ಜಾಗಿಂಗ್ ಜಯ ಬಂದ ತಕ್ಷಣ ಕಿಲ ಕಿಲ ಅಂತ ನಗಕ್ ಶುರು ಮಾಡ್ಬಿಡ್ತಾರೆ. I'm here. Hi guys. ಜಯಾ ಅಂಟಿ, ಏನು ಫುಲ್ ಕಾಲೇಜ್ ಹುಡುಗಿ ತರ ಆಗೋಗ್ಬಿಡಿದಿರಾ? ಮಿಸ್ಟರ್ ಪಾಂಡು, ಈ ಡ್ರೆಸ್ ಅಲ್ಲಿ ನಾನು ಹೇಗ್ ಕಾಣ್ತಾ ಇದ್ದೀನಿ? ಮಾವಾ, ಜಾಗಿಂಗ್ ಜಯಾ ಅಂಟಿ ಬಂದಿದ್ದಾರೆ. ಮನುಷ್ಯನ ಶ್ವರ, ಯೌವನನ ಶ್ವರ. ಕಾವು ಇರೋವರೆಗೂ ಮಾವು, ಮಾವು ಇರೋವರೆಗೂ ಓಟೆ, ಓಟೆ ಇರೋವರೆಗೂ ಜೀವ. ಜೀವ ಹೋದ್ಮೇಲೆ ಓಟೇನೂ ಇಲ್ಲ, ಮಾವು ಇಲ್ಲ, ಮರನೂ ಇಲ್ಲ. ಏನ್ರಿ ಇದು, ಓಟೆ ಮರ, ಮಾವು ಕಾವು ಜೀವ ಅನ್ಕೊಂಡು ಏನು ಅರ್ಥ ಆಗ್ತಿಲ್ಲ ನಂಗೆ. ಶ್ರೀಮತಿ ಅವರೇ, ನನಗೂ ಏನು ಅರ್ಥ ಆಗ್ತಿಲ್ಲ. ಖಂಡಿತ ಎಲ್ಲ ವೈರ್ ಲೂಸ್ ಕನೆಕ್ಷನ್ ಆಗಿದೆ. ತಂತಿ ಕಿತ್ತು ಹೋಯ್ತು ಅಂತ ತಂಬೂರಿ ಎಸಿಬಾರ್ದು, ಜಂತಿ ಕಿತ್ತು ಹೋಯ್ತು ಅಂತ ಮನೇನ ಕೆಡವಬಾರ್ದು. ಪಾಂಡು, ನನಗೆ ಶಾಪಿಂಗ್ ಹೋಗೋದಿದೆ, ಬರ್ತೀರಾ? ಇಬ್ರು ಮಾಲ್ಗೆ ಹೋಗಿ ಸುತ್ತಾಡ್ಕೊಂಡು ಶಾಪಿಂಗ್ ಮಾಡಿ ಹಾಗೆ ಐಸ್ ಕ್ರೀಮ್ ತಿನ್ಕೊಂಡ್ ಬರೋಣ. ಕೊಂಡಿದ್ದು ಉಳಿಯಲ್ಲ, ದೇವ್ರು ಕೊಟ್ಟ ಶರೀರ ಮಾತ್ರ ಉಳಿಯೋದು. ಜಯ ಅವರೇ, ಟೀ ಬೇಕಾ ಕಾಫಿ ಬೇಕಂತ ಕೌಂಟ್ರಲ್ಲಿ ಕೇಳಿದ್ರೆ ಮಾಡಿಕೊಡ್ತಾರೆ. ನೀವು ನಮ್ಮ ಮನೆಗೆ ಬರೋದು ಕಡಿಮೆ ಆದರೆ ಆ ಭಗವಂತನಿಗೆ ಸಂತೋಷ ಆಗುತ್ತೆ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ನಿನಗೆ ಜಯಾಂಟಿ ನೋಡಿದ ತಕ್ಷಣ ಮೊದಲು ಹೇಗೆ ಪುಟ್ಟಿದೆ ಹೇಳ್ತಾ ಇದ್ದೆ, ಆ ತರ ಆಡಪ್ಪ. ಜೈ ಆಕಾಶ, ಜೈ ಅಗ್ನಿ, ಜೈ ಜಲ, ಜೈ ಭೂಮಿ, ಜೈ ವಾಯು, ಪಂಚಭೂತಗಳೇ ನಿಮಗೆ ಜಯವಾಗಲಿ. ಓಂ ನಮ ಶಿವಾಯ. ಓಂ ನಮ. ಅಮ್ಮ, ಬೆಳಗ್ಗೆ ಅಪ್ಪನಿಗೆ ಯಾರೋ ಸ್ವಾಮಿಗಳು ಬೋಧನೆ ಮಾಡಿದ ವಿಷಯ ಗೊತ್ತಾಯ್ತು. ಇಲ್ಲಿ ನೋಡಲ್ಲಿ ಶೇರೆ, ಈ ಲೊಕೇಶನ್ ಇದೆಯಲ್ಲ, ಇಲ್ಲೇ ಅಪ್ಪ ನಂಗೆ ಬೆಳಗ್ಗೆ ಡ್ರಾಪ್ ಮಾಡಿದ್ದು. ಇಲ್ಲೇ ಹತ್ರದಲ್ಲಿ ಒಬ್ರು ಸ್ವಾಮಿಗಳಿದಾರಂತೆ, ಹೋಗ್ಬರೋಣ. ಹೋಗಿ ಹೋಗಿ ಕರ್ಕೊಂಡ್ರ ಸ್ವಾಮಿನ. ನಿಮ್ಮನೆ ನೀನು ಬಾ, ಕಮ್ ಮಾಡ್ತೀನಿ. ಬಟ್ ಪಾನಿಪುರಿ ಶಾಪ್ ನೋಡಿದ್ರೆ ನಾನು ಟೇಕ್ ಮಾಡ್ಬೇಕು. ಪಾನಿಪುರಿ ಅಂತೆ, ಫಸ್ಟ್ ಸ್ವಾಮಿನ ಮನೆ ಕರ್ಕೊಂಡ್ಬನ್ನಿ, ಆಮೇಲೆ ಪಾನಿಪುರಿ. ನಡೀರಿ ನಡೀರಿ ನಡೀರಿ, ಹೋಗ್ಬಿಟ್ಟು ಬರೋಣ. ಎಸ್ ಎಸ್ ಇಲ್ಲ, 500 ರೂಪಾಯಿ ಕಳ್ಸಿರಮ್ಮ, ಬೇಗ ಹೋಗ್ರಪ್ಪ. ಮಿಸ್ಟರ್ ಪಾಂಡು ಅವರು ಮೊದ್ಲಿನ ತರನೇ ನನ್ನ ನೋಡಿದ ತಕ್ಷಣ ನವಲಿನ ತರ ಕುಣಿಯೋ ತರ ಆದ್ರೆ ಸಾಕು ಅಷ್ಟೇ. ಆಯ್ತಾಯ್ತು, ಕುಣಿತಾರೆ. ಓಂ ನಮ ಶಿವಾಯ. ದಿವ್ಯ ಪಾದಾನಂದ ಮಹಾರಾಜ್ ಕೀ ಜೈ. ಸ್ವಾಮಿಗಳೇ, ನಿಮ್ ಪಾದ ಪೂಜೆ ಮಾಡ್ಬೇಕು ಅನ್ನೋದು ನಮ್ಮ ಆಸೆ. ನಿಮ್ ಎರಡು ಫೀಟ್ ನ ವಾಶ್ ಮಾಡಿ ಅದಕ್ಕೆ ಸೆಲೆಬ್ ಗಿವ್ ಮಾಡ್ಬೇಕು ಅಂತ ನಮ್ಮ ಹೌಸ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಪಾದಕ್ಕೆ ಅಪಾಯ ಇಲ್ಲ ತಾನೆ? ಅಯ್ಯಯ್ಯೋ, ಪಾದದ ಮೇಲೆ ನಿಮ್ ಕೊಳೆ ಹೋದ್ರೆ ಅದ್ಯಾವ ರೀತಿ ಅಪಾಯ? ಕೊಳೆ ಹೋದ್ರಲ್ಲ, ಪಾದನೇ ಹೋದ್ರೆ ಅಪಾಯ. ಸ್ವಾಮಿಗಳೇ, ನಮ್ ಯಜಮಾನ್ರಿಗೆ ಏನೋ ಆಗೋಗಿದೆ, ಹಿಂಗೆಂಗೋ ಆಡ್ತಾ ಇದಾರೆ. ಸಂಸಾರದಲ್ಲಿ ಹೆಂಡತಿ ಸರಿ ಇಲ್ಲ ಅಂದ್ರೆ ಗಂಡ ನರ್ಕಕ್ಕೆ ಸೇರ್ತಾನೆ, ಸಾಯೋಕೆ ಹೆದರೋನು ಸನ್ಯಾಸಿ ಆಗ್ತಾನೆ. ನನಗಾಗಿದ್ದು ಅದೇ, ಅದಕ್ಕೆ ನಾನು ಹಿಮಾಲಯಕ್ಕೆ ಹೊರಟಿದ್ದೆ. ಪಾಂಡುನು ಬರ್ತೀನಿ ಎಂದಿದ್ದಾನೆ, ಅವನನ್ನ ಕರ್ಕೊಂಡು ಇಬ್ರು ಹೋಗ್ತೀವಿ. ಗುರುಗಳೇ ಗುರುಗಳೇ, ನಿಮ್ಮ ದರ್ಶನದಿಂದ ನಾನು ಪುನೀತನಾದೆ. ಪಾಂಡು, ಎಷ್ಟು ದಿನ ಅಂತ ಹೆಂಡತಿ ಕೈಲಿ ಬೈಯಿಸ್ಕೋತಿಯ, ಹೊಡಿಸ್ಕೋತಿಯ, ತಟ್ಟಿಸ್ಕೊಂಡು ಜೋಳದ ರೊಟ್ಟಿ ಆಗ್ತೀಯ? ಜೋಳದ ರೊಟ್ಟಿ ಆದ್ರೆ ನಿನ್ನ ಎರಡೂ ಕಡೆ ಸುಡ್ತಾರೆ. ಅಷ್ಟೇ ಅಲ್ಲ, ಆಮೇಲೆ ನಿನ್ನ ತುಂಡು ತುಂಡಾಗಿ ಕತ್ತರಿಸ್ತಾರೆ. ಆಮೇಲೆ ನಿನ್ನ ಖಾರದಲ್ಲಿ ಅದ್ದೆತ್ತಿ ಬಾಯಿಗೆ ಹಾಕೊಂಡು ಅಗಿದು ಬಿಡ್ತಾರೆ. ಅದಕ್ಕೆ ಈ ಸಂಸಾರದ ಜಂಜಾಟನೆಲ್ಲ ಇಲ್ಲೇ ಬಿಟ್ಟು ಹಿಮಾಲಯಕ್ಕೆ ಹೋಗೋಣ ಬಾ. ಸ್ವಾಮಿಗಳೇ ಸ್ವಾಮಿಗಳೇ ಸ್ವಾಮಿಗಳೇ. ಪಾಂಡು, ಕೈಲಾಸಕ್ಕೆ ತೆರಳೋ ಮುಂಚೆ ನಿನಗೊಂದು ವಿಷಯ ಹೇಳ್ತೀನಿ. ತಾವರೆಯ ಎಲೆಯ ಮೇಲೆ ನೀರಿರುತ್ತೆ, ಆದ್ರೆ ನೀರು ಎಲೆಗೆ ಅಂಟ್ಕೊಂಡಿರಲ್ಲ. ಈ ಸಂಸಾರನೂ ಹಾಗೆ, ನೀರಿನ ಮೇಲೆ ದೋಣಿ ಇರುತ್ತೆ, ಆದ್ರೆ ದೋಣಿಲಿ ನೀರಿರಬಾರ್ದು. ನೀನು ನಿನ್ನ ಸಂಸಾರದ ಜೊತೆ ಇರು. ನೀನು ಹುರುಪಿನಿಂದ ಇದೀಯ, ಜೀವನದ ಪ್ರತಿ ದಿನಾನು ಅನುಭವಿಸು. ಗುರುಗಳೆ, ನನ್ನ ಕಣ್ ತೆರೆಸಿದ್ವಿ. ನಿಮ್ಗೇನ್ರಿ ಅರ್ಥ ಆಯ್ತು? ಶ್ರೀಮತಿ, ಜೀವನ ಇರೋದೇ ಎಂಜಾಯ್ ಮಾಡೋದಕ್ಕೆ. ಅದಕ್ಕೆ ನಾನು ಕರೆಸಿದ್ದು. ಆಹಾ,
ನಮ್ಮ ಗುರುಗಳು ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ ಆಧ್ಯಾತ್ಮನ ಹೋಗ್ಲಿ ಬಿಡಿ ಶ್ರೀಮತಿ ವೀಕೆಂಡ್ ಗೆ ನಾನು ನೀನು ಎಲ್ಲಾದ ಊರಿಗೆ ಹೋಗಲ್ಲ ನೀವು ನನ್ನನ್ನ ಕೇಳಿದ್ರಾ ಅಯ್ಯೋ ಒಂದು ಜೊತೆ ಬಟ್ಟೆ ಬೇಕಲ್ವೇನೆ ಅದಕ್ಕೆ ಅದನ್ನ ಸೆಲೆಕ್ಟ್ ಮಾಡೋದಕ್ಕೆ ಜಯ ಜೊತೆ ಹೋಗ್ಬರ್ಲಾ ಬನ್ನಿ ಜಯ ಯಾವತ್ತಿದ್ರು ನಾಯಿ ಬಾಲ ಡೊಂಕೆ